ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನಾರ್ಮಲ್ ನೀಡಲಿಂದ ಸೀರೆ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಆರಿ ವರ್ಕ್ ಥರನೂ ಕಾಣಿಸುತ್ತೆ, ಬೀಡ್ಸ್ ಯೂಸ್ ಮಾಡಿ ಮಾಡ್ತಾ ಇರೋಂಥ ಸೀರೆ ಕುಚ್ಚು ಡಿಸೈನು. ಸೊ ಇದಕ್ಕೆ ನೋಡಿ, ಲಾಸ್ಟಿಂದ ಹಾಕಬೇಕು ಫ್ರೆಂಡ್ಸ್. ಇದು ಸೀರೆ ಫ್ರಂಟ್ ಸೈಡೆ, ಬಟ್ ನಾವು ಯಾವಾಗಿಂದನೂ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತೀವಿ ಅಲ್ಲ, ರೈಟ್ ಟು ಲೆಫ್ಟ್. ಇದು ಲೆಫ್ಟ್ ಟು ರೈಟ್ ಸ್ಟಾರ್ಟ್ ಮಾಡಬೇಕಂದ್ರೆ ಕೊನೆಯಿಂದ ಮೊದಲಿಗೆ, ನಾರ್ಮಲ್ ಲೆಂಚ್ಗೆ ಕೊನೆಯಿಂದ ಮೊದಲಿಗೆ ಸ್ಟಾರ್ಟ್ ಮಾಡಬೇಕು. ನಾನು ಇಲ್ಲಿ ಸ್ವಲ್ಪ ಸ್ಯಾಂಪಲ್ ಪೀಸಲ್ಲಿ ತೋರಿಸ್ತಾ ಇದ್ದೀನಿ. ಇದು ನೋಡಿ, ನಾರ್ಮಲ್ ನೀಡಲ್ಗೆ, ಎಮ್ಮಿಂಗ್ ನೀಡಲ್ ಇದು. ಇದಕ್ಕೆ ನಾಲ್ಕು ಎಳೆ ದಾರನ, ಅಂದರೆ ಎರಡು ಎಳೆ ಪೋಣಿಸ್ಕೊಂಡು ಅದು ನಾಲ್ಕಾಗತ್ತಲ್ವ, ನಾಟ್ ಮಾಡಿಟ್ಕೊಂಡಿದ್ದೀನಿ. ಸೊ ಬೀಡ್ಸು ಎರಡು ಥರ ತೊಗೊಳ್ಬೇಕು, ಒಂದು ಮೀಡಿಯಮ್ ಸೈಜ್ ಬೀಡ್ಸು, ಒಂದು ಸ್ಮಾಲ್ ಫುಲ್ ಸ್ಮಾಲ್ ಸೈಜ್ ಬೀಡ್ಸು. ಆಮೇಲೆ ಒಂದು ಟ್ರಯಾಂಗಲ್ ಶೇಪಲ್ಲಿ ನಾವು ಕಾರ್ಡ್ಬೋರ್ಡ್ನ ಕಟ್ ಮಾಡಿ ರೆಡಿ ಮಾಡಿಟ್ಕೋಬೇಕು ಫ್ರೆಂಡ್ಸ್. ಇದು ಸೈಜ್ಗೋಸ್ಕರ, ಚುಕ್ಕ ಕರೆಕ್ಟಾಗಿ ನಮಗೆ ವಿ ಶೇಪ್ ಬರಬೇಕು ಅಂತ ಆ ಥರ ರೆಡಿ ಮಾಡಿಟ್ಕೊಂಡಿದ್ದೀನಿ. ಜಸ್ಟ್ ಅದೇ ಸೈಜಲ್ಲಿ ಮಾಡಿದ್ರೂ ಆಯಿತು, ಇನ್ನೂ ಅಗಲ ಬೇಕು ಉದ್ದ ಬೇಕು ಅಂದರೆ ನೀವು ನೋಡ್ಕೊಂಡು ಮಾಡ್ಕೋಬೋದು. ಸೊ ಇವಾಗ ನಾಲ್ಕು ಎಳೆ ದಾರ ಇದೆ ಅಲ್ವಾ ನೀಡಲಲ್ಲಿ. ಸೊ ಸ್ಟಾರ್ಟಿಂಗ್ ನೋಡಿ, ಅಲ್ಲಿ ಯಾವಾಗಲೂ ಜಿಗ್ಝ್ಯಾಗ್ ಬಂದಿರುತ್ತೆ, ಇಲ್ಲಿ ಜಿಗ್ಝ್ಯಾಗ್ ಬಂದಿಲ್ಲ, ಅಂಚಿಗೆ ತೋರಿಸ್ತಾ ಇದ್ದೀನಲ್ಲ. ಸೊ ಅದಕ್ಕೆ ನೋಡಿ, ಜಿಗ್ಝ್ಯಾಗಿಂದ ಈ ರೀತಿ ಎಳ್ಕೋಬೇಕು, ನಾಟ್ ಹಿಂದೆ ಬರಬೇಕು. ಸೊ ನಾಟ್ ಹಿಂದೆ ಬರಬೇಕು, ದಾರನ ಈ ರೀತಿ ಎಳ್ಕೊಂಡು ಫಸ್ಟು ಇವಾಗ ಆ ಸೈಜ್ ಏನಿದೆ ಟ್ರಯಾಂಗಲ್ ಶೇಪ್ ಸೈಜು ಅದನ್ನು ಇಟ್ಕೋಬೇಕು. ಮತ್ತು ಇದು 7 ಬೀಡ್ಸ್ ಸ್ಮಾಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ 7 ಬೀಡ್ಸು, 7 ಮಣಿಗಳನ್ನ ನಾನು ಈ ರೀತಿ ಒಂದು ಕಪ್ಪಲ್ಲಿ ಅಥವಾ ಪ್ಲೇಟಲ್ಲಿ ಹಾಕ್ಕೊಂಡು ಪೋಣಿಸ್ಕೊಳ್ಳೋಣ. 7 ಬೀಡ್ಸ್ನ ತೊಗೊಂಡಿದ್ದೀನಿ. ಇವಾಗ ಪಾಯಿಂಟ್ ನೋಡಿ, ಇವಾಗ 7 ಬೀಡ್ಸ್ ಎಲ್ಲಿ ದಾರ ಸ್ಟಾರ್ಟ್ ಮಾಡಿದ್ದೀವಿ ಅಲ್ಲಿ ಕಾರ್ನರ್ ಬರೋ ಥರ ಇಟ್ಕೊಂಡು ಇಲ್ಲಿ ವಿ ಶೇಪ್ಗೆ ಇಷ್ಟಕ್ಕೆ ಯೂಸ್ ಆಗೋದಿದ್ದು, ಇಷ್ಟಕ್ಕೋಸ್ಕರನೇ ಆ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ. ಜಸ್ಟ್ ಒಂದು ಹಾಗೆ ನಿಮಗೆ ಗೊತ್ತಾದರೆ ಹಾಗೆ ಇಟ್ಕೋಬೋದು, ಏನು ಆ ಥರ ಸೈಜ್ ಮೆಷರ್ಮೆಂಟ್ ಏನು ಬೇಕಿಲ್ಲ. ಇಲ್ಲ ಅಂದರೆ ಈ ಥರ ಸೈಜ್ ಇಟ್ಕೊಂಡ್ರೆ ನೀಟಾಗಿರುತ್ತೆ. ಸೊ ಆ ಪಾಯಿಂಟಿಗೆ ನಾನು ನೀಡಲ್ನ ಸೀರೆಯಿಂದ ಒಳಗಡೆ ಹಾಕ್ತೀನಿ. ಸೊ ಇವಾಗ ಈ ರೀತಿ ಬರುತ್ತೆ ಅಲ್ವಾ ನೋಡಿ, ಅದ್ರ ಒಳಗಡೆ ಒಂದ್ಸತಿ ನೀಡಲ್ನ ಹಾಕ್ತೀನಿ. ಆವಾಗಲೇ ಸ್ಟಾರ್ಟಿಂಗಲ್ಲೇ ಮಾಡ್ಕೋಬೇಕಿತ್ತು, ಸೊ ಮಾಡಿಲ್ಲ ಅಂತ ಅಲ್ಲಿಂದ ತೊಗೊಳ್ತೀನಿ. ಮತ್ತು ಇವಾಗ ಮೀಡಿಯಮ್ ಸೈಜ್ ಬೀಡ್ ತೊಗೊಳ್ಳೋಣ. ಒಂದು ಮೀಡಿಯಮ್ ಸೈಜ್ ಬೀಡ್ನ ನೀಡಲ್ ಒಳಗಡೆ ಹಾಕ್ಕೊಂಡು ಈ ರೀತಿ ಪೂರ್ತಿ ಎಳ್ಕೊಂಡು ಬಿಡೋಣ. ಇವಾಗ ಬರೀ ಥ್ರೆಡ್ ಹಾಕೋಣ ಫ್ರೆಂಡ್ಸ್. ಇಲ್ಲಿ ಟ್ರಯಾಂಗಲ್ ಏನು ತೊಗೊಂಡಿದ್ದೀನಿ, ಆ ಸೈಡ್ ಈ ಸೈಡ್ ಮಾತ್ರ ಮಣಿ ಯೂಸ್ ಮಾಡಿದ್ದೀನಿ, ತುಂಬ ಬೀಡ್ಸ್ ಆಗಿಬಿಡುತ್ತೆ ಅಂತ. ಇಲ್ಲಿ ಬರೀ ಥ್ರೆಡ್ ನೋಡಿ, ಪಾಯಿಂಟ್ ಕಾರ್ನರ್ ಪಾಯಿಂಟಿಗೆ ಹಾಕ್ಬಿಟ್ಟು, ಸಾರಿ ಮಿಡ್ ಪಾಯಿಂಟಿಗೆ ಹಾಕಿ ನೋಡಿ, ಬೀಡ್ಸ್ ಎಷ್ಟು ಬರುತ್ತೆ ಅಷ್ಟು ಗ್ಯಾಪಲ್ಲಿ ನಾನು ನೀಡಲ್ ಹಾಕಿದ್ದೀನಿ. ಈ ರೌಂಡ್ ಬೀಡ್ ಏನಿದೆ ಲೆಫ್ಟ್ ಸೈಡ್ ಇರಬೇಕು, ದಾರನ ಈ ರೀತಿ ಮಾಡ್ಕೋಬೇಕು. ಈ ರೀತಿ ದಾರನ ಮಾಡಿಕೊಂಡು ಅಲ್ಲಿ ಟೈಟಾಗಿ ಇಟ್ಕೊಳ್ಳಿ ಅಲ್ಲಿ ತಂಬಲ್ಲಿ, ಅಂದರೆ ಸ್ವಲ್ಪ ಬ್ಯಾಲೆನ್ಸ್ಗೋಸ್ಕರ, ದಾರ ಎಲ್ಲ ಸ್ವಲ್ಪ ಸುತ್ತಕೊಳ್ಳೋದು ಆ ಥರ ಎಲ್ಲ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಈ ಥರ ನೀಟಾಗಿ ಎಳ್ಕೋಬೇಕು. ಸೊ ದಾರ ನಾಟ್ ಆಗದಿರೋ ಥರ ನೋಡ್ಕೊಳ್ಳಿ. ಮತ್ತು ಇವಾಗ ಇನ್ನೊಂದು ಮೀಡಿಯಮ್ ಸೈಜ್ ಬೀಡ್ ಹಾಕೋಣ, ಇನ್ನೊಂದು ಮೀಡಿಯಮ್ ಸೈಜ್ ಬೀಡು. ಮತ್ತು ಅದೇ ಪಾಯಿಂಟಿಗೆ ಹೋಗಿ ಬೀಡಷ್ಟು ಜಾಗನ ಬಿಟ್ಟು ನಾವು ಗ್ಯಾಪ್ ಬಿಟ್ಬಿಟ್ಟು ಎಮ್ಮಿಂಗಿಂದ ನೀಡಲ್ನ ಎಳ್ಕೋಬೇಕು ಈ ರೀತಿ. ಮತ್ತು ದಾರನ ಈ ಥರ ತೊಗೊಂಡು ನೀಡಲ್ನ ಎಳ್ಕೊಡೋಣ, ಟೈಟ್ ಆಗುತ್ತೆ, ಲಾಕ್ ಆದಂಗೆ ಟೈಟ್ ಆಗುತ್ತೆ. ಸೊ ಇವಾಗ ನಾನು 3 ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬೇಕಂದರೆ ನೀವು 4 ಕೂಡ, ಇನ್ನೊಂದು ಕೂಡ ದಾರನೇ ಯೂಸ್ ಮಾಡ್ಬೋದು. ನಾನು ಇವಾಗ ಇದು ಫಿನಿಷ್ ಮಾಡ್ತೀನಿ ಟ್ರಯಾಂಗಲ್ನ. ಇವಾಗ ಬೀಡ್ನ ಹಾಕ್ಕೊಂಡಿದ್ದೀನಿ ಅಲ್ವಾ, ಲಾಸ್ಟ್ 3rd ಬೀಡ್ನ ಆಗ ಹಾಕ್ಕೊಂಡು ಅದೇ ನೀಡಲ್ಗೆ, ಅದೇ ದಾರಕ್ಕೆ 7 ಬೀಡ್ಸ್ ಕೂಡ ಹಾಕ್ಕೋಬೇಕು. ಫಸ್ಟ್ ಆ ಬೀಡ್ ಆ ಕಡೆ ಲೆಫ್ಟಿಗೆ ಎಳ್ಕೊಂಡು ಬಿಡೋಣ, ಆಮೇಲೆ 7 ಬೀಡ್ಸ್ ಹಾಗೆ ಇರಲಿ. ಸೊ ಅದನ್ನು ಕೊನೆ ಗಂಟ ಎಳ್ಕೋಬೇಡಿ, ಯಾಕಂದರೆ ಇದು ಸೆಂಟ್ರ್ ಪಾಯಿಂಟಲ್ಲಿ ನೀಡಲ್ಲಿ ಹಾಕಿ, ಸೊ ಅದೇ ಗ್ಯಾಪಲ್ಲಿ ನೀಳ್ ಎಳ್ಕೊಂಡು ಈ ರೀತಿ ಮಾಡ್ಕೊಳ್ಬಿಡ್ಬೇಕು. ಸೊ ಅದಕ್ಕೋಸ್ಕರ ಆ ಬಿಗ್ ಬೀಡ್ ಮಾತ್ರ ಆ ಸೈಡ್ ಜರುಗಿಸ್ಕೊಂಡು ನಾವು 7 ಬೀಡ್ಸ್ ಹಾಗೆ ಉಳಿಬೇಕು, ನಮಗೆ ಈ ಥರ ಫಿನಿಷಿಂಗ್ ಬರಬೇಕು. ಸೊ ಈ ರೀತಿ ಕಾಣಿಸುತ್ತೆ. ಮತ್ತು ಇವಾಗ ಒಂಚೂರು ನಾಟ್ ಹಾಕ್ಕೊಂಬಿಡೋಣ, ಸ್ವಲ್ಪ ಟೈಟಾಗಿ ಸೆಕ್ಯೂರ್ ಆಗಲಿ, ಆಮೇಲೆ ಬಟ್ಟೆ ಎಲ್ಲ ಫೋಲ್ಡ್ ಆಗಿಬಿಡುತ್ತೆ ಅಂತ. ಸೊ ಅದಕ್ಕೆ ಇಲ್ಲಿ ಟೈಟಾಗಿ ಸೆಕ್ಯೂರ್ ಮಾಡಬೇಕು, ಇನ್ನೊಂದು ನಾಟ್ ಹಾಕ್ಕೊಳ್ಳೋಣ. ಜಸ್ಟ್ ಒಂಚೂರು ಬಟ್ಟೆ ತೊಗೊಂಡು ಸೀರೆ ತೊಗೊಂಡು ಈ ರೀತಿ ಮಾಡಿ ಟೈಟಾಗಿ ಸೆಕ್ಯೂರ್ ಆಗುತ್ತೆ. ಸೊ ಈ ರೀತಿ ಕಾಣಿಸ್ತಾ ಇದೆ.
ಮತ್ತು ಇವಾಗ ನೆಕ್ಸ್ಟ್ ಟ್ರಯಾಂಗಲ್, ಇವಾಗ 7 ಬೀಡ್ಸ್ನ ಹಾಕೋಣ, ಟ್ರಯಾಂಗಲ್ನ ಪ್ಲೇಸ್ ಮಾಡೋಣ, 7 ಬೀಡ್ಸ್ನ ತೊಗೊಳ್ಳೋಣ. ಇವಾಗ ಸ್ಟಾರ್ಟಿಂಗು ಮೀಡಿಯಮ್ ಸೈಜ್ ಬೀಡ್ ತೊಗೋಬಾರ್ದು, 7 ಬೀಡ್ಸ್ ಹಾಕ್ಕೊಂಡು ಬಿಡಬೇಕು. ಇವಾಗೇನು ಟಿಪ್ಗೆ ನಾವಲ್ಲಿ ನೀಡಲ್ ಹಾಕಿ ಇವಾಗ ಡೈರೆಕ್ಟಾಗಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಅಲ್ಲಿ ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ದಾರ ಇತ್ತೋ ಅಲ್ಲೇ ನೀಡಲ್ನ ಹಾಕ್ತೀವಲ್ವ, ದಾರನ ಈ ರೀತಿ ಮಾಡ್ಕೊಂಡು ಬಿಡೋಣ. ಸ್ಟಾರ್ಟಿಂಗಲ್ಲಿ ಈ ರೀತಿ ತೋರಿಸ್ಲಿಲ್ಲ, ಬೇರೆ ಥರ ಅಂದರೆ ನೀಡಲ್ನ ಎಳ್ಕೊಂಡ್ಬಿಟ್ಟು ನಾನು ಬೀಡ್ಸ್ ಒಳಗಡೆಯಿಂದ ಎಳ್ಕೊಂಡೆ ದಾರನ, ಈ ರೀತಿ ಮಾಡ್ಕೋಬೇಕು. ಕರೆಕ್ಟಾಗಿ ಅದಕ್ಕೂ ನಿಂತ್ಕೊಳ್ಳುತ್ತೆ. ಸೊ ನೀವು ನೋಡ್ಕೊಳ್ಳಿ ಟ್ರಯಾಂಗಲ್ ಯಾವ ಶೇಪ್ ಬೇಕಂದರೆ, ಸೊ ಅಂದರೆ ಲೆಂತು ಬಿಡ್ತು ನಿಮ್ಮಿಷ್ಟ, ಹೆಂಗಾದರೂ ನೀವು ಚೇಂಜ್ ಮಾಡ್ಕೋಬೋದು. ಸೊ ಮತ್ತೆ ಮೀಡಿಯಮ್ ಸೈಜ್ ಬೀಡು ಹಾಕಿ ಆ ಬೀಡ್ಸ್ ಅಷ್ಟೇ ಗ್ಯಾಪ್ ನಾನು ಬಿಟ್ಬಿಟ್ಟು ನೀಡಲ್ನ ಪಾಸ್ ಮಾಡಿ ಎಳ್ಕೊಳ್ತೀನಿ. ಈ ಥರ ನೋಡಿ, ಈ ಥರ ಮಧ್ಯದಲ್ಲಿ ಮಾತ್ರ ಎರಡು ದಾರ ಬರೋ ಥರ, ಆಮೇಲೆ ಆ ಸೈಡ್ ಈ ಸೈಡು ಬೀಡ್ಸ್ ಬರೋ ಥರ ಮಾಡಿದ್ದೀನಿ ಫ್ರೆಂಡ್ಸ್. ಈ ಡಿಸೈನು ನಿಮಗೆ ಬೀಡ್ಸ್ ತುಂಬ ಜಾಸ್ತಿ ಆಯಿತು ಅಂದರೆ ಈ ಮೀಡಿಯಮ್ ಸೈಜ್ ಏನಿದೆ ಅದನ್ನು ಮಾತ್ರ ಯೂಸ್ ಮಾಡಿ, ಈ 7 ಬೀಡ್ಸ್ ಯೂಸ್ ಮಾಡ್ತೀನಲ್ಲ ಅದು ಬೇಡ ಅಂದವ್ರಿಗೆ ಬಿಟ್ಬಿಡ್ಬೋದು, ಬರೀ ಥ್ರೆಡ್ಡೇ ಹಾಕ್ಬೋದು. ಸೊ ನಮಗೆ ಸೀರೆಯಲ್ಲಿ ಥ್ರೆಡ್ಡಿ ಥರ ಕಾಣಿಸ್ತಾ ಇದ್ರು ಅದೊಂಥರ ವರ್ಕ್ ಥರ ತುಂಬ ಚೆನ್ನಾಗಿ ಕಾಣುತ್ತೆ, ದೂರದಿಂದ ಅಂತೂ ತುಂಬ ಲುಕ್ ಆಗಿರುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ಮೀಡಿಯಮ್ ಸೈಜ್ ಬೀಡ್ ಹಾಕಿ ಅದೇ ನೀಡಲ್ಗೆ 7 ಬೀಡ್ಸ್ ಕೂಡ ಹಾಕಿದ್ದೀನಿ. ಸೊ ಇವಾಗ ಅದೇ ಪಾಯಿಂಟಿಗೆ ಹೋಗಿ ಆ ಬೀಡಷ್ಟು ಗ್ಯಾಪ್ ಬಿಟ್ಬಿಟ್ಟು ಈ ರೀತಿ ಟೈಟ್ ಮಾಡ್ಕೋಬೇಕು, ಟೈಟ್ ಮಾಡಿ ನೀಡಲ್ನ ಪಾಸ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಮಾಡ್ಕೋಬೋದು. ಈ 7 ಬೀಡ್ಸ್ ಬೇಡ ಅಂದರೆ ಹಾಗೆ ಡೈರೆಕ್ಟಾಗಿ ದಾರನ ಮಾಡ್ಕೋಬೋದು. ಬೇಕಾದ್ರೆ ನೀವು ನಾನು 4 ಟೈಮ್ಸ್ ಹಾಕಿದ್ದೀನಿ ಅಲ್ವಾ, 5 ಟೈಮ್ಸ್ ಕೂಡ ಹಾಕ್ಕೋಬೋದು, ಇಲ್ಲ 3 ಟೈಮ್ಸ್ ಕೂಡ ಹಾಕ್ಕೋಬೋದು. ಒಟ್ಟಿನಲ್ಲಿ ನಮಗೆ ಟ್ರಯಾಂಗಲ್ ಶೇಪ್ ಬರ್ಬೋದು. ಇದರಲ್ಲಿ ತುಂಬ ಚೇಂಜಸ್ ನೀವು ಮಾಡ್ಕೋಬೋದು ಫ್ರೆಂಡ್ಸ್, ನಿಮ್ಮ ಒಂದು ಕ್ರಿಯೇಟಿವಿಟಿ ಥರ ನೀವು ಮಾಡ್ಕೋಬೋದು. ನಾನು ಇಲ್ಲಿ ಒಂದು ನಾಟ್ ಹಾಕ್ತಾಯಿದ್ದೀನಿ, ಇದು ಕಂಟಿನ್ಯೂಸಾಗಿ ಇದೇ ಥರ ಬಾರ್ಡ್ರ್ ಥರ ಮಾಡ್ಕೊಂಡು ಹೋಗ್ಬೋದು. ಸೊ ನಮಗೆ ಕುಚ್ಚು ಬೇಕಂದರೆ ನೋಡಿ, ಕುಚ್ಚಿಗೂ ಜಾಗ ಬಿಟ್ಟು ತೋರಿಸ್ತೀನಿ. ಒಂದು 4 ಚೈನ್ ಅಷ್ಟು, 5 ಚೈನ್ ಅಷ್ಟು ಸ್ವಲ್ಪ ಕುಚ್ಚಿಗೆ ಜಾಗ ಆಗೋಷ್ಟು ಅಲ್ಲಿ ಸ್ವಲ್ಪ ದಾರ ಬಿಟ್ಬಿಟ್ಟು ನಾಟ್ ಮಾಡ್ಕೊಳ್ಳೋಣ. ಇನ್ನೊಂದು ಟೈಮ್ ನಾಟ್ ಮಾಡ್ಕೊಳ್ಳೋಣ. ಸೊ ಮತ್ತೆ ಇವಾಗ 7 ಬೀಡ್ಸ್ ತೊಗೊಳ್ಳೋಣ, ಮೀಡಿಯಮ್ ಸೈಜ್ ಬೀಡ್ಸ್ ಬೇಡ. ಸ್ಟಾರ್ಟ್ ಮಾಡಬೇಕಾದ್ರೆ ಬರೀ 7 ಬೀಡ್ಸೇ ಸ್ಟಾರ್ಟ್ ಮಾಡ್ಕೊಳ್ಳೋದು. 7 ಬೀಡ್ಸ್ ತೊಗೊಂಡಿದ್ದೀನಿ, ಟ್ರಯಾಂಗಲ್ದು ಪೀಸ್ ಇಟ್ಬಿಟ್ಟು. ಸೊ ಇವಾಗ ನಾವು ಇದಿಲ್ಲ ಮೆಷರ್ಮೆಂಟಿಗೆ ಅಂದರೆ ಎಲ್ಲಂದ್ರಲ್ಲಿ ಆ ಥರ ಹಾಕ್ಕೊಬಿಡ್ತೀವಿ ಫ್ರೆಂಡ್ಸ್, ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಇಟ್ಕೊಂಡು ಮೆಷರ್ ಮಾಡ್ಕೊಂಡು ಹಾಕ್ಕೊಳ್ಳೋದು, ಅವಾಗ ನೀಟಾಗಿ ಬರುತ್ತಲ್ವ ನಮಗೆ ಒಂದೇ ಸಮ. ಸೊ ನೋಡಿ, ಅದೇ ಪ್ಲೇಸಿಗೆ ಎಲ್ಲಿ ದಾರ ಸ್ಟಾರ್ಟ್ ಮಾಡ್ತೀವೋ ಅಲ್ಲಿ ಅದೇ ಪ್ಲೇಸಿಗೆ ಈ ರೀತಿ ಎಳ್ಕೋಬೇಕು ದಾರ. ಮತ್ತು ಆ ಸೈಡ್ ಎರಡು ದಾರ, ಪ್ಲೇನ್ ದಾರ ಮತ್ತು ಬೀಡ್ಸ್, 7 ಬೀಡ್ಸ್ ಹಾಕಿ ಫಿನಿಷ್ ಮಾಡೋದು. ಈ ಥರ ಮಾಡ್ಕೊಂಡು ಹೋಗೋದು ಈಸಿಯಾಗೇ ಮಾಡ್ಬೋದು ಫ್ರೆಂಡ್ಸ್, ಎಲ್ಲರೂ ಮಾಡ್ಬೋದು, ತುಂಬ ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು. ಸೊ ನಿಮಗೆ 7 ಬೀಡ್ಸ್ ಜಾಸ್ತಿ ಆಯಿತು ಅಂದರೆ ಬರೀ ಥ್ರೆಡ್ ವರ್ಕೇ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಈ ಥರ ಬೀಡ್ಸನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ. ಓವರಾಲ್ ನಿಮಗೆ ಇವಾಗ ಹಾಗೆ ಕಾಣಿಸ್ತಾ ಇಲ್ಲ, ನೀವು ಫಿನಿಷ್ ಮಾಡಿದ್ಮೇಲೆ ದೂರದಿಂದ ನೋಡಿ ಆರಿ ವರ್ಕ್ ಥರನೇ ಕಾಣಿಸುತ್ತೆ ಈ ಡಿಸೈನು. ನಾವು ಇವಾಗ ಟ್ರೆಂಡಲ್ಲಿ ಇದೆಲ್ಲ ಆರಿ ವರ್ಕ್ ಮಾಡಿಸ್ಕೊಳ್ತೀವಿ ಅಲ್ವಾ, ಪಲ್ಲು ಸೈಡ್ಗೆ ಅಂದರೆ ಕುಚ್ಚು ಕಟ್ಟೋ ಸೈಡ್ಗೆ ಆ ಥರನೇ ಕಾಣಿಸುತ್ತೆ. ಸೊ ಸಿಮಿಲರಾಗಿ ಆ ಥರನೇ ಕಾಣಿಸುತ್ತೆ, ಸ್ವಲ್ಪ ದೂರದಿಂದ ಹಾಗೆ ಕಾಣಿಸುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಟ್ರೈ ಮಾಡಿಬೇಕಂದ್ರೆ ಚೆನ್ನಾಗಿ ಕೂಡ ಬರುತ್ತೆ. ಸೊ ಈ ರೀತಿ ನೋಡಿ, ಇಲ್ಲಿ ಕುಚ್ಚು ಕಟ್ಟ ಜಾಗ ಬಿಟ್ಟಿದ್ದೀನಿ ಅಲ್ವಾ, ಕಂಟಿನ್ಯೂಸಾಗಿ ಹಾಕ್ಕೊಂಡ್ರೆ ಈ ಥರ ಕಾಣಿಸುತ್ತೆ. ನಾವು 5 ಟ್ರಯಾಂಗಲ್ಸ್ ಹಾಕಿದ್ದೀನಲ್ಲ, ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಆ ಥರ ಒಂದೇ ಥರ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇವಾಗ ದಾರನ ನಾವು ಎಳಿಬೇಕಂದ್ರೆ ಟೈಟಾಗಿ ಎಳಿಬೇಡಿ, ಯಾಕಂದರೆ ಸಾರಿ ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ, ಒಳಗಡೆ ಫೋಲ್ಡ್ ಆಗಿಬಿಡುತ್ತೆ. ಆಮೇಲೆ ಅದಕ್ಕೋಸ್ಕರ ಆರಾಮ್ಸಾಗಿ ಎಳ್ಕೊಂಡು ನಾಟ್ ಹಾಕ್ಕೊಂಬಿಡಿ, ಅದು ಫೋಲ್ಡ್ ಆಗೋದಿಲ್ಲ. ನೋಡಿ, ಲಾಸ್ಟ್ ತೋರಿಸ್ತಾ ಇದ್ದೀನಿ, ಅಂದರೆ ನಾನು ಎಂಡ್ ಮಾಡ್ತಾ ಇರೋದು, ಸೀರೆ ಪೂರ್ತಿ ಹಾಕಿಲ್ಲ ಫ್ರೆಂಡ್ಸ್. ಇದು ಡಿಸೈನ್ ಟ್ರೈ ಮಾಡಿರೋದು, ನ್ಯೂ ಡಿಸೈನ್ ಇದು. ಸೊ ಈ ರೀತಿ ನಮಗೆ ಮೀಡಿಯಮ್ ಸೈಜ್ ಬೀಡು ಬರಬೇಕು, ಇಲ್ಲಿ 7 ಸೈ ಬೀಡ್ಸು ನೀಟಾಗಿ ಕುತ್ಕೋಬೇಕು. ಈ ರೀತಿ ಫಿನಿಷ್ ಮಾಡಿಬಿಟ್ಟು ಎಂಡ್ ಮಾಡ್ಕೊಳ್ಳೋಣ. ಇನ್ನೊಂದು ನಾಟ್ ಈ ಸೈಡಿಂದನೇ ಹಾಕ್ಕೊಳ್ತೀನಿ, ಈ ಸೈಡಿಂದ ಹಾಕ್ಕೊಂಡು ಬ್ಯಾಕಲ್ಲಿ
ನೋಡಿ ಈ ಥರ ಮಾಡೋಣ. ಆ ಪ್ರೀವಿಯಸ್ ವಿಡಿಯೋದಲ್ಲಿ ಸ್ವಲ್ಪ ಟ್ಯಾಟಿಂಗ್ ಟೈಪ್ ಸಿಮಿಲರ್ ಡಿಸೈನ್ ತೋರಿಸಿದ್ದೀನಿ ಫ್ರೆಂಡ್ಸ್, ಅದು ಕ್ರೋಷದಲ್ಲಿ ಮಾಡಿರೋದು. ತುಂಬ ಜನ ಕೇಳ್ತಾ ಇದ್ರು ಆರಿ ವರ್ಕಲ್ಲೂ ಸ್ವಲ್ಪ ಅಂದರೆ ಸಿಮಿಲರ್ ಟೈಪ್ ನಾರ್ಮಲ್ ನೀಡಲಿಂದ ತೋರಿಸಿ ಅಂತ. ಜಸ್ಟ್ ಒಂದು ಟ್ರೈ ಮಾಡಿದ್ದೀನಿ ಅಷ್ಟೇ, ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಓವರಾಲ್ ದೂರದಿಂದ ಒಂಚೂರು ಓವರಾಲ್ ನೋಡಬೇಕಂದ್ರೆ ನಮಗೆ ಆರಿ ಮಾಡಿಸಿದ್ದೀವಿ ಅಂತಲೇ ಅನಿಸುತ್ತೆ. ಸೊ ಬೇಕಂದರೆ ಕುಚ್ಚು ಕಟ್ಕೋಬೋದು, ಬೇಡ ಅಂದರೆ ಹಾಗೆ ಡಿಸೈನಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಬೇಕಂದರೆ ಅಲ್ಲಲ್ಲಿ ಹ್ಯಾಂಗಿಂಗ್ಸ್ ಕೂಡ ನೀವು ಹಾಕ್ಕೊಳ್ಬೋದು, ಬೇಡ ಅಂದರೆ ಹಾಗೆ ಬಿಡ್ಬೋದು. ಓವರಾಲ್ ಈ ರೀತಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಬೀಡ್ಸು ಸ್ಟಿಚ್ ಮಾಡೋದು ಅದು ಸ್ಯಾರಿಗೆ ಈ ಸೈಡೇ ಬಂದಿದೆ. ಸೊ ಚೆನ್ನಾಗಿ ಕಾಣಿಸುತ್ತೆ. ನಾವು ಯಾವಾಗಲೂ ಕೆಳಗಡೆ ಸೈಡಿಗೆ ಬೀಡ್ಸ್ನ ಸ್ಟಿಚ್ ಮಾಡ್ತಾಯಿದ್ವಿ. ಇದು ಮೇಲ್ಗಡೆ ಸೀರೆಗೆ ಬರೋ ಥರ ಮಾಡಿರೋದು. ತುಂಬ ನೀಟಾಗಿ ಬರುತ್ತೆ, ಚೆನ್ನಾಗಿ ಕೂಡ ಬರುತ್ತೆ. ಅದೇ ಫುಲ್ ಹಾಕಿದ ಮೇಲೆ ಅದು ಲುಕ್ಕು ಚೆನ್ನಾಗಿ ಕಾಣಿಸೋದು ನಿಮಗೆ. ಸೊ ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ನಾಟ್ ನೆಸೆಸರಿ ಫ್ರೆಂಡ್ಸ್, ಬೇಕಂದರೆ ಕುಚ್ಚು ಕಟ್ಕೋಬೋದು, ಬೇಡ ಅಂದರೆ ಹಾಗೆ ಬಿಡ್ಬೋದು. ಇಲ್ಲಿ ಜಸ್ಟ್ ಒಂದೊಂದು ಕುಚ್ಚು ಕಟ್ಟಿದ್ದೀನಿ ನೋಡಿ, ಈ ಥರ ಕಾಣಿಸ್ತಾ ಇದೆ. ನೀವು ಹಾಕಿದ ಮೇಲೆ ನಿಮಗೆ ಲುಕ್ ಅನ್ನೋದು ಏನಂತ ಗೊತ್ತಾಗುತ್ತೆ. ನೀವು ಹಾಕಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಈಸಿಯಾಗಿ ಎಲ್ಲರೂ ಹಾಕ್ಕೊಳ್ಬೋದು ಈ ಥರ ಡಿಸೈನ್ನ. ಸೊ ನಿಮಗೆ ಸಿಲ್ಕ್ ಥ್ರೆಡ್ಡೇ ಬೇಕು ಅಂತಲೂ ಇಲ್ಲ, ಮನೇಲಿ ಕಾಟನ್ ಥ್ರೆಡ್ಡಲ್ಲಾದರೂ ಟ್ರೈ ಮಾಡಿ. ಸೊ ಹೀಗೆ ಕಾಣುತ್ತೆ, ಚೆನ್ನಾಗೇ ಬರುತ್ತೆ. ಸೊ ನೀವು ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಯಾವ ಥರ ಲುಕ್ ಬರುತ್ತೆ ಇದು ಅಂತ. ಓವರಾಲ್ ಚೆನ್ನಾಗಿದೆ ಡಿಸೈನು. ಮತ್ತು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.